ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಶೋಮಿದವರು ಮತ್ತೊಂದು ರೆಡ್ಮಿ ನೋಟ್ 11 ಸೀರೀಸಲ್ಲಿ ಮತ್ತೊಂದು ಸ್ಮಾರ್ಟ್ಫೋನ್ನ ಚೆನ್ನೈನಲ್ಲಿ ಲಾಂಚ್ ಮಾಡಿದರೆ ಹೌದು, ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಇಂಡಿಯಾದಲ್ಲಿ ಫೋನ್ ಯಾವ ಲಾಂಚ್ ಆಗುತ್ತೆ, ಹಾಗೂ ಇದರ ಸ್ಪೆಸಿಫಿಕೇಷನ್ಸ್ ಏನು, ಮತ್ತು ಇಂಡಿಯಾದಲ್ಲಿ ಯಾವ ಒಂದು ಪ್ರೈಸ್ ರೇಂಜ್ಗೆ ರಿಲೀಸ್ ಆಗುತ್ತೆ ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ನೀವು ಒಂದು ಬಜೆಟ್ಲಿ 5G ಸ್ಮಾರ್ಟ್ಫೋನ್ನ ಹುಡುಕಾಡ್ತಾ ಇದ್ದರೆ ಈ ಫೋನ್ ಬೆಸ್ಟ್ ಅಂತಲೇ ಹೇಳ್ಬೋದು. ಈ ವಿಡಿಯೋದಲ್ಲಿ ನಿಮಗೆ ಲಾಸ್ಟ್ ಎಂಡಲ್ಲಿ ನಿಮಗೆ ಈ ಫೋನ್ ಯಾವ ಒಂದು ಕ್ಯಾಟಗರಿಲಿ ಸೇರಿದೆ ಅಂತ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಅಂದರೆ ಇದು ಏನು ಗೇಮಿಂಗ್ ಫೋನ್ ಅಥವಾ ಏನೋ ಆಲ್ ಇನ್ ಒನ್ನ, ಒಂದು ವೇಳೆ ನೀವು ಫೋಟೋಗ್ರಫಿ ಮಾಡ್ತಾ ಇದ್ರೆ ಅಂದರೆ ಈ ಫೋನ್ ನಿಮಗೆ ಬೆಸ್ಟ್ ಆಗಿಲ್ವಾ ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಅಂದರೆ ಮೂರು ಟಾಪಿಕ್ ಬಗ್ಗೆ, ಒಂದು ಫೋಟೋಗ್ರಫಿ, ಒಂದು ಆಲ್ರೌಂಡರ್ ಫೋನ್, ಹಾಗೂ ಒಂದು ಗೇಮಿಂಗ್ ಸಪೋರ್ಟೆಡ್ ಫೋನ್ ಅಂತ ಹೇಳ್ಬೋದು. ಹೌದು, ನಿಮಗೆ ಮೂರು ಟಾಪಿಕ್ ಬಗ್ಗೆ ನಿಮಗೆ ಲಾಸ್ಟ್ ಎಂಡಲ್ಲಿ ನಿಮಗೆ ನನ್ನ ಅಭಿಪ್ರಾಯ ಏನಿದೆ ಅದು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಈ ವಿಡಿಯೋ ಏನಿದೆ ಫಸ್ಟ್ ಲಾಸ್ಟ್ ವರ್ಗ ನೋಡಿ, ಯಾವಾಗ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ. ಹೌದು ಫ್ರೆಂಡ್ಸ್, ನೀವು ನೋಡ್ತಾರೆ ಟೂಲ್ಸ್ ಕನ್ನಡ ಯೂಟ್ಯೂಬ್ ಚಾನಲ್, ನನ್ನ ಹೆಸರು ವಿಕ್ರಾಂತ್. ಹೌದು ಫ್ರೆಂಡ್ಸ್, ಆಫೀಸಿಯಲಿ ಶೋಮಿ ಏನಿದೆ ಅದು ಚೆನ್ನೈದಲ್ಲಿ ನಿನ್ನೆ ಅಷ್ಟೇ ರೆಡ್ಮಿ ನೋಟ್ 11R ಅನ್ನೋ ಒಂದು ಸ್ಮಾರ್ಟ್ಫೋನ್ನ ನಿನ್ನೆ ಅಷ್ಟೇ ಲಾಂಚ್ ಕೂಡ ಮಾಡಿದೆ ಅಂತ ಹೇಳ್ಬೋದು. ಹೌದು, ಆಲ್ರೆಡಿ ಈ ಫೋನ್ ಏನಿದೆ ಒಂದು ರೆಡ್ಮಿ ನೋಟ್ 11 ಸೀರೀಸಲ್ಲಿ ಮತ್ತೊಂದು ಹೊಸ ಸ್ಮಾರ್ಟ್ಫೋನ್ನ ಇದರಲ್ಲಿ ಆ್ಯಡ್ನ ಆಗ್ತಾ ಇದೆ. ಹೌದು ಫ್ರೆಂಡ್ಸ್, ಇದು ಮೋಸ್ಟ್ಲಿ ರೆಡ್ಮಿ ನೋಟ್ 11ನಲ್ಲಿ ಇದು ಒಂದು 5G ಸ್ಮಾರ್ಟ್ಫೋನ್ ಅಂತ ಹೇಳ್ಬೋದು. ಹೌದು, ಇದು ಇಲ್ಲಿ ನಿಮಗೆ 11 ಅಥವಾ 12 5G ಬ್ಯಾಂಡ್ಸ್ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನು ಇದರ ಸ್ಪೆಸಿಫಿಕೇಷನ್ಸ್ ನೋಡಿದ್ರೆ ಫ್ರೆಂಡ್ಸ್, ಇದರದು ಇಲ್ಲಿ ನಿಮಗೆ 6.15 inch ನ ಒಂದು ಫುಲ್ HD ಪ್ಲಸ್ ಡಿಸ್ಪ್ಲೇ ಬರುತ್ತೆ, ಹಾಗೂ ಡಿಸ್ಪ್ಲೇ ಬಂದು ಇಲ್ಲಿ ನಿಮಗೆ 19Hz ಡಿಸ್ಪ್ಲೇ ಬರ್ತಾ ಇದೆ. ಇನ್ನು CPU ವಿಚಾರಕ್ಕೆ ಬಂದ ಫ್ರೆಂಡ್ಸ್, ಈ ಫೋನಲ್ಲಿ ನಿಮಗೆ ಮೀಡಿಯಾಟೆಕ್ ಡೈಮೆಸಿಟಿ 700 CPU ಅನ್ನೋದನ್ನ ನೋಡೋದಕ್ಕೆ ಸಿಗುತ್ತೆ. ರ್ಯಾಮ್ ಹಾಗೂ ಸ್ಟೋರೇಜ್ ವಿಚಾರ ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ಸದ್ಯಕ್ಕೆ ಏನಿದೆ ಒಂದು ವೇರಿಯಂಟ್ ಏನಾದ್ರು ಡಿಕ್ಲೇರ್ ಆಗಿ ಅಂತ ಹೇಳ್ಬೋದು. ಹೌದು, ಸ್ಟಾರ್ಟಿಗೆ ಫೋನ್ ಏನಿದೆ 8GB ರ್ಯಾಮ್ ಹಾಗೂ 128GB ಇಂಟರ್ನಲ್ ಸ್ಟೋರೇಜ್ ಅಂತ ಬರುತ್ತೆ. ಇನ್ನು ಸ್ಟೋರೇಜ್ ವಿಚಾರಕ್ಕೆ ಬಂದ ಫ್ರೆಂಡ್ಸ್, ಈ ಫೋನಲ್ಲಿ ನಿಮಗೆ ಯೂನಿವರ್ಸಲ್ ಸ್ಟೋರೇಜ್ ಬಂದು ಇಲ್ಲಿ ನಿಮಗೆ UFS 2.2 ಏನಿದೆ ನಿಮಗೆ ಒಂದು ಫ್ಲ್ಯಾಶ್ ಸ್ಟೋರೇಜ್ ಸಿಗ್ತಾ ಇದೆ. ಕ್ಯಾಮ್ರಾ ಸೆಟಪ್ ನೋಡಿದ್ರೆ ಫ್ರೆಂಡ್ಸ್, ಈ ಫೋನ್ ಇಲ್ಲಿ ನಿಮಗೆ ಪ್ರೈಮರಿ ಕ್ಯಾಮ್ರಾ ಬಂದು ಇಲ್ಲಿ ನಿಮಗೆ 50MP ಒಂದು ಪ್ರೈಮರಿ ಕ್ಯಾಮ್ರಾ ಬರುತ್ತೆ. ಅಷ್ಟೇ ಅಲ್ಲ, ಇನ್ನು ಉಳಿದಂತೆ ಇಲ್ಲಿ ನಿಮಗೆ 2MP ಟೆಲಿಫೋಟೋ ಕ್ಯಾಮ್ರಾ ಏನಾದರೂ ಬರುತ್ತೆ. ಮೋಸ್ಟ್ಲಿ ಇದು ಮೈಕ್ರೋ ಇರಬೇಕನ್ನಿಸುತ್ತೆ. ಇನ್ನು ಸೆಲ್ಫಿ ಕ್ಯಾಮ್ರಾ ಬಂದು ಫ್ರೆಂಡ್ಸ್, ಈ ಫೋನಲ್ಲಿ ನಿಮಗೆ 5MP ಒಂದು ಸೆಲ್ಫಿ ಕ್ಯಾಮ್ರಾ ಬರ್ತಾ ಇದೆ. ಮೋಸ್ಟ್ಲಿ ಇದು ಸ್ಪೆಸಿಫಿಕೇಶನ್ ಸಂಬಂಧಪಟ್ಟಂಗೆ ಇದು ಇನ್ನೂ ಡಿಕ್ಲೇರ್ ಆಗಿಲ್ಲ, ಬಟ್ ಆದರೆ ಸದ್ಯಕ್ಕೆ ಬರೋ ಮಾಹಿತಿ ಪ್ರಕಾರ ಅಂದರೆ ಈ ಫೋನಲ್ಲಿ ನಿಮಗೆ ಒಂದು 5MP ಸೆಲ್ಫಿ ಕ್ಯಾಮ್ರಾ ಬರ್ತಾ ಇದೆ. ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ಈ ಫೋನಲ್ಲಿ ನಿಮಗೆ 5000mAh ಒಂದು ಬ್ಯಾಟ್ರಿ ಬರುತ್ತೆ. ಇನ್ನು ಚಾರ್ಜಿಂಗ್ ಬಂದು ಫ್ರೆಂಡ್ಸ್, ಇಲ್ಲಿ ನಿಮಗೆ 10W ಫಾಸ್ಟ್ ಚಾರ್ಜಿಂಗ್ ಕೂಡ ಬರ್ತಾ ಇದೆ. ಹೌದು ಫ್ರೆಂಡ್ಸ್, ಇದು ಚೆನ್ನೈದಲ್ಲಿ ಏನು ಲಾಂಚ್ ಆಗಿದೆ ರೆಡ್ಮಿ ನೋಟ್ 11R ಸ್ಮಾರ್ಟ್ಫೋನ್ ಏನಿದೆ ಅದರ ಸಂಬಂಧಪಟ್ಟಂತ ಒಂದು ಸ್ಪೆಸಿಫಿಕೇಷನ್ ಅಂತಲೇ ಹೇಳ್ಬೋದು. ಇನ್ನು ಈ ಫೋನ್ ಬಗ್ಗೆ ಹೇಳಬೇಕಂದ್ರೆ ಅಥವಾ ಇಂಡಿಯಾದಲ್ಲಿ ಈ ಫೋನ್ ಯಾವಾಗ ಲಾಂಚ್ ಆಗುತ್ತೆ ಅಂತ ನೋಡಿದ್ರೆ ಫ್ರೆಂಡ್ಸ್, ಇದು ಮೋಸ್ಟ್ಲಿ ಈಗ ಬರೋ ಮಾಹಿತಿ ಪ್ರಕಾರ ಅಂದರೆ ಇದು December 29 ಇಂಡಿಯಾದಲ್ಲಿ ಒಂದು ಲಾಂಚ್ ಆಗುವಂಥ ಚಾನ್ಸ್ ಇದೆ ಅಂತ ಹೇಳ್ತಾರೆ. ಇದು ಯಾವುದೇ ಅಂತ ಇನ್ನೂ ಕ್ಲಿಯರ್ ಇಲ್ಲ, ಬಟ್ ಆದರೆ ಇದ್ರದ್ದು ಪ್ರೈಸ್ ಬಂದು ಫ್ರೆಂಡ್ಸ್, ಇಲ್ಲಿ ನಿಮಗೆ 12,000 rupees ಈ ಫೋನ್ ಏನಿದೆ ನಿಮಗೆ ಮೋಸ್ಟ್ಲಿ ಸಿಗ್ಬೋದು ಅಂತ ಹೇಳ್ತಾರೆ. ಆಲ್ರೆಡಿ ಈಗ ಎಸ್ಟಿಮೇಟೆಡ್ ಆಗಿದೆ ಅಂತ ಹೇಳ್ಬೋದು. ಈ ಇಂಡಿಯಾದಲ್ಲಿ ಫೋನ್ ಏನಿದೆ 12,000 rupees ಅಥವಾ 11,000 rupees ಇಲ್ಲಿ ನಿಮಗೆ ಸಿಗ್ತದೆ ಅಂತ ಹೇಳ್ತಾರೆ. ಹೌದು, ಇಲ್ಲಿ ಮೋಸ್ಟ್ಲಿ ಇದರ ವೇರಿಯಂಟ್ ಏನಿದೆ ಅದು 4GB ಹಾಗೂ 8GB ವೇರಿಯಂಟ್ ಏನಾದರೂ ಲಾಂಚ್ ಆಗೋ ಚಾನ್ಸ್ ಇದೆ ಅಂತ ಹೇಳ್ಬೋದು. ಇನ್ನು ಈ ಫೋನ್ ಬಗ್ಗೆ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಇದು ಒಂದು ಅಪ್ಕಮಿಂಗ್ ಸ್ಮಾರ್ಟ್ಫೋನ್ ಲಿಸ್ಟಲ್ಲಿ ಸೇರ್ತದೆ ಅಂತ ಹೇಳ್ಬೋದು. ಯಾಕಂದರೆ ಆಲ್ರೆಡಿ ಇದು ಚೆನ್ನೈನಲ್ಲಿ ಲಾಂಚ್ ಆಗಿದೆ. ಅಷ್ಟೇ ಅಲ್ಲ, ಕೆಲವೊಂದು ಡಿವೈಸ್ ಕೂಡ ಈಗ ಚೆನ್ನೈನಲ್ಲಿ ಲಾಂಚ್ ಆಗಿದೆ. ಶೋಮಿ 12 Lite ಅನ್ನೋ 5G ಸ್ಮಾರ್ಟ್ಫೋನ್ ಕೂಡ ನಿಮ್ಮ ಮೊನ್ನೆ ಅಷ್ಟೇ ಲಾಂಚ್ ಆಗಿದೆ ಅಂತ ಹೇಳ್ಬೋದು. ಅದು ಇದು ಇಂಡಿಯಾದಲ್ಲಿ ಏನು ಲಾಂಚ್ ಆಗುತ್ತೆ, ಮೋಸ್ಟ್ಲಿ ಇದೇ ಹೆಸರು ಇರ್ಬೋದು ಅಥವಾ ಬೇರೆ ಹೆಸರೇ ಚೇಂಜ್ ಮಾಡ್ಬೋದು. ಬಟ್ ಆದರೆ ಇಲ್ಲಿ ಇಂಡಿಯಾದಲ್ಲಿ ಏನು ಲಾಂಚ್ ಆಗುತ್ತೆ ಅದರದ್ದು ಮಾಡಲ್ ನಂಬರ್ ಕೂಡ ಚೇಂಜ್ ಆಗಿರುತ್ತೆ. ಇನ್ನೊಂದು ಇದರದ್ದು ಸಾಫ್ಟ್ವೇರ್ ಆಪ್ಟಮೈಸೇಷನ್ ಕೂಡ ಇಲ್ಲಿ ಚೇಂಜ್ ಆಗಿರುತ್ತೆ. ಹೌದು ಫ್ರೆಂಡ್ಸ್, ಈ ನ್ಯೂಸ್ ಬಗ್ಗೆ ನಿಮ್ಗೆ ಏನು ದಯವಿಟ್ಟು ಕಮೆಂಟ್ ಅಂತ ತಿಳಿಸ್ತಾ ಮರಿಬಿಡಿ. ಅಷ್ಟೆಲ್ಲ ಹೊಸ ನೋಡಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋ ಲೈಕ್ ಮಾಡಿ, ಹಾಗೂ ಶೇರ್ ಮಾಡಿ ಕೂಡ ಮರಿಬಿಡಿ. ಮತ್ತೆ ನಿಮಗೆ ಮೀಟ್ ಮಾಡ್ತೀನಿ ಈ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್. ಥ್ಯಾಂಕ್ ವಾಚಿಂಗ್ ಆ್ಯಂಡ್ ಟಾಟಾ, ಬೈ ಬಾಯ್.